students, today's English class we are going to learn English alphabet letters. In that first one is letter A. How many alphabet letters are there in English? Gotta nimge? Total 26 alphabet letters are there. Okay, which one? Yavadellavu? A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. Okay, total 26 alphabet letters are there. In that first one is letter A. Okay, first letter yavadu? Letter A. How to write, how to learn, how to write letter A? Kalyana ivattin class alli? Okay, which letter it is? A. This one is capital letter A, this one is small letter A. Okay. A phonic sound is A. Okay, A is a word in a modala. Now sound ana hege karitivi? A. For example, A apple. Naniga A apple anta karitina illa alva. Hege sound start martine? Apple A. A apple, A anchor, A ant, A alligator, A arrow, A ant. Alva? Ant anna matra anta karitivi illa andre ant anna ant andre enu iruve ant andre yaru chick lady kanta idaralva avaru yaru ant. Okay, and also I have some pictures nimge easy agi identify agutte. Okay, which picture it is? A apple. Next picture is A ant. Ant andre eno? Iruve. Next picture is A ambulance. Nodidiralva? In idralli enakke use martare ambulance anna? Yes, hospital alli patient galanna karkondu hoglikke use martare alva? Okay, A almond. Almond andre eno? Badam. Okay. Artha aitalva? A capital letter A and small letter A. ee capital matte small letter A na hege baribeku annadanna naavu ivattin class alli kaliyona. Look at here. Okay, ಇಲ್ಲಿ ರೆಡ್ ಲೈನ್, ಎರಡು ಮಧ್ಯದಲ್ಲಿ ಬ್ಲೂ ಲೈನ್ಸ್, ಹಾಗೆ ಲಾಸ್ಟ್ ಒಂದು ಪಿಂಕ್ ಲೈನ್ ಕಾಣ್ತಾ ಇದೆ ಅಲ್ವಾ? ಪಿಂಕ್ ಲೈನು ಮೇಲೆ, ಕೆಳಗೆ ಪಿಂಕ್ ಲೈನು, ಮಧ್ಯದಲ್ಲಿ ಎರಡು ಬ್ಲೂ ಲೈನ್ಸ್ ಕಾಣ್ತಾ ಇದೆ ಅಲ್ವಾ? ಈಗ ನೀವು ಗೊತ್ತಾಗಲಿಲ್ಲ ಅಂದರೆ ಪಿಂಕ್ ಲೈನು ಮತ್ತು ಈ ಬ್ಲೂ ಲೈನ್ ಮಧ್ಯೆ 1, 2, 3 ಮೂರೇ ಲೈನಲ್ಲಿ ನೀವು ಕ್ಯಾಪಿಟಲ್ ಲೆಟರ್ ಏನ ಬರೀಬೇಕು. ಬೇಕಾದರೆ ಡಾಟ್ ಇಟ್ಕೊಳ್ಳಿ, ಇಲ್ಲೊಂದು ಡಾಟ್ ಇಟ್ಕೊಳ್ಳಿ. ಲೆಟರ್ A. Which letter it is? A. Which line it is? First upward slanting line ಬರೀಬೇಕು ನೀವು, ಹಾಗೆ downward slanting line ಬರೀಬೇಕು, middle ಅಲ್ಲಿ ಒಂದು sleeping line ಬರೀಬೇಕು. Which line it is? Sleeping line. Okay. Upward slanting line, downward slanting line, middle one sleeping line. Understood? Capital letter A ಹೇಗೆ ಬರೀಬೇಕು? Upward slanting line, downward slanting line, after that middle one sleeping line. ಅರ್ಥ ಆಯ್ತಲ್ವಾ? ಹೀಗೆ ನೋಡಿ, ಅಪ್ವರ್ಡ್ ಬರಿಬೇಕು, ಡೌನ್ವರ್ಡ್ ಬರಿಬೇಕು, ಹಾಗೆ ಮಿಡಲ್ ಒನ್ ಸ್ಲೀಪಿಂಗ್ ಲೈನ್. ವಿಚ್ ಲೆಟರ್ ಇಟ್ ಈಸ್? ಎ ಆಪಲ್. ಓಕೆ, ನಾವು ಹೌ ಟು ರೀಡ್ ಸ್ಮಾಲ್ ಲೆಟರ್ ಎ. ಓಕೆ, ಸ್ಮಾಲ್ ಲೆಟರ್ ಎ ಬರಿಬೇಕಾದ್ರೆ ಕರೆಕ್ಟಾಗಿ ಗಮನ ಇಟ್ಟು ಕೇಳಿ. ಮಧ್ಯದಲ್ಲಿ ಟೂ ಲೈನ್ಸ್ ಇರುತ್ತಲ್ವ, ಬ್ಲೂ ಲೈನ್ಸು, ಅದರಲ್ಲಿ ಮಾತ್ರ ಬರಿಬೇಕು, ಮೇಲ್ಗಡೆ ಪಿಂಕ್ ಲೈನಿಗೆ ಟಚ್ ಆಗಲಿಕ್ಕಿಲ್ಲ. ಓಕೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ಕರ್ವ್ಡ್ ಲೈನ್, ಆಫ್ಟರ್ ದ್ಯಾಟ್ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಕರ್ವ್ಡ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಕರ್ವ್ಡ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಕರ್ವ್ಡ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ನೀವು
ಗೆರೆ ಮಧ್ಯದಲ್ಲೇ ಬರೀಬೇಕು. ನಾನಿಲ್ಲಿ ಬ್ರಷ್ ತೊಗೊಂಡು ನಾನು ನಿಮಗೆ ರೈಟ್ ಮಾಡ್ತಾ ಇರೋದ್ರಿಂದ ಇದು ಕರೆಕ್ಟಾಗಿ ಲೈನಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ನೀವೇನು ಮಾಡಬೇಕು, ಲೈನ್ ಮೇಲೆ ಬರೀಬೇಕು. ಅಂಡರ್ಸ್ಟುಡ್? ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಿಮಗೆ ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಡ್ತೀನಿ ನಾನು. ನೋಡಿಲಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕಾಣ್ತಾ ಇದೆ ಅಲ್ವಾ, ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಎ, ಒಂದು ಒಂದು ಲೈನ್ ಬರೀಬೇಕು. ಹಾಗೆ ನಿಮ್ಮ ರೈಟಿಂಗ್ ಬುಕ್ ಕಾಣಿಸ್ ಗೊತ್ತಿದೆ ಅಲ್ವಾ ನಿಮಗೆ, ಇದು ರೈಟಿಂಗ್ ಬುಕ್, ನಮ್ಮ ಜೂನಿಯರ್ ಕೆ ಜಿ ಮೈ ಫಸ್ಟ್ ಬುಕ್ ಆಫ್ ಹ್ಯಾಂಡ್ ರೈಟಿಂಗ್. ಈ ಬುಕ್ನಲ್ಲಿ ಇಲ್ಲೆಲ್ಲ ಫಸ್ಟು ನಾನು ನಿಮಗೆ ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೀನಲ್ವಾ, ಇದಿಷ್ಟು ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎ ಆ್ಯಪಲ್, ನೆಕ್ಸ್ಟ್ ಸ್ಮಾಲ್ ಲೆಟರ್ ಎ ಆ್ಯಂಟ್, ಇದನ್ನು ಫಿಲ್ ಮಾಡಬೇಕು. ಹಾಗೆ ನಿಮ್ಮದು ಫೋರ್ ಲೈನ್ ನೋಟ್ಬುಕ್ ಇದೆ ಅಲ್ವಾ, ಹೋಮ್ವರ್ಕ್ ನೋಟ್ಬುಕ್ಕು, ಅದರಲ್ಲಿ ಏನು ಮಾಡಬೇಕು ನೀವು, ನಾನು ನಿಮ್ಗೆ ಬರೆದು ತೋರಿಸಿದ್ದೀನಲ್ವಾ, ಕಾಣಿಸ್ತಾ ಇದೆ ಅಲ್ವಾ, ಸೇ ಆ್ಯಂಡ್ ರೈಟ್ ಎ ಆ್ಯಪಲ್ ಎ ಆ್ಯಂಟ್. ಇದನ್ನು ನೀವು ಏನು ಮಾಡಬೇಕು ಅಂದರೆ, ನಾನು ಇಲ್ಲಿ ಹೇಗೆ ಬರೆದಿದ್ದೀನಿ ಅದೇ ಥರ ನಿಮ್ಮ ಪೇರೆಂಟ್ಸ್ ಹತ್ರ ಲೈನ್ ಹಾಕಿ ಟೂ ಬರೆದ್ರೆ ಸಾಕು. ಓಕೆ, ಈಗ ಕ್ಯಾಪಿಟಲ್ ಲೆಟರ್ ಎ ಬರೆದಿದ್ದೀನಿ ನಾನೀಗ, ನಿಮಗೆ ಸ್ಮಾಲ್ ಲೆಟರ್ ಎನ್ನು ಕೂಡ ಬರೆಯೋದನ್ನು ತೋರಿಸ್ತೀನಿ. ಇಲ್ಲೇ ಪಕ್ಕದಲ್ಲಿ ಹೀಗೆ, ಓಕೆ, ಇಲ್ಲೇ ಪಕ್ಕದಲ್ಲಿ ಹಾಕ್ಕೊಂಡು ಕರ್ವ್ಡ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಅರ್ಥ ಆಯ್ತಾ? ಇದನ್ನು ಪೇರೆಂಟ್ಸ್ ಹತ್ರ ಹೇಳಿ, ಬರೀಲಿಕ್ಕೆ ಹೇಳಿ, ನೀವು ಇದನ್ನು ನೀಟಾಗಿ ಒಂದು ಪೇಜ್ ಬರೆದು ನನಗೆ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಬೇಕು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.